ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಇವತ್ತು ನಾನು ಮನೆಯಲ್ಲೇ ಇರುವಂಥ ಇನ್ಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಸನ್ ಟ್ಯಾನ್ ರಿಮೂವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ ವೆರೈಟೀಸ್ ಆಫ್ ಬ್ಲೀಚ್ ಕ್ರೀಮ್ ಸಿಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ, ನಮ್ಮ ಫೇಸಲ್ಲಿರೋ ಕಲರ್ ಜೊತೆಗೆ ನಮ್ಮ ಫೇಸ್ ಹೇರ್ಸ್ ಕೂಡ ಚೇಂಜ್ ಆಗುತ್ತೆ. ಅಂದರೆ ಯಾರಾದರೂ ಸಡನ್ನಾಗಿ ನೋಡಿದ ತಕ್ಷಣ ಗೊತ್ತಾಗುತ್ತೆ ಬ್ಲೀಚ್ ಮಾಡ್ಕೊಂಡಿದ್ದಾರೆ ಅಂತ. ಅದನ್ನು ಅವಾಯ್ಡ್ ಮಾಡಬೇಕು, ನಮ್ಮ ಫೇಸ್ ನ್ಯಾಚುರಲ್ ಆಗಿ ವೈಟ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ತೋರಿಸ್ಕೊಡೋದಕ್ಕಿಂತ ಮುಂಚೆ, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸದಾಗಿ ನೋಡ್ತಾ ಇದ್ದೀರಾ, ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯೂಚರ್ ವೀಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತು ನಾನು ವೀಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ, ಬನ್ನಿ. ನಾನೀಗ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಒಂದು ಚಮಚ ಸಕ್ಕರೆ, ಬ್ರೂದು ಕಾಫಿ ಪೌಡರ್ ತೊಗೊಂಡಿದ್ದೀನಿ ನಾನು ಒಂದು ಚಮಚ, ಹಾಗೆ ಅರ್ಧದಷ್ಟು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಅರ್ಧ ನಿಂಬೆಹಣ್ಣನ್ನು ಚೆನ್ನಾಗಿ ಹಿಂಡ್ಕೋಬೇಕು. ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಎಲ್ಲ ಕರಗೋವರೆಗೂ. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ರೆಡಿಯಾಗಿದೆ. ಹಾಯ್ ಫ್ರೆಂಡ್ಸ್, ನಾನೀಗ ಕಾಟನ್ ಬಾಲ್ ಹೆಲ್ಪಿಂದ ಮುಖಕ್ಕೆ ಎಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಹಾಗೆ ನೆಕ್ ಸುತ್ತಮುತ್ತನೂ ಕಪ್ಪಗಿರುತ್ತಲ್ವ, ಅಲ್ಲೆಲ್ಲ ನಾವು ಅಪ್ಲೈ ಮಾಡ್ಕೋಬೇಕು. ಇದನ್ನು ನಾವು ಮುಖಕ್ಕೆ ಅಷ್ಟೇ ಅಂತ ಅಲ್ಲ, ಕೈಗೆ ಕಾಲಿಗೆ ಕೂಡ ನಾವು ಅಪ್ಲೈ ಮಾಡ್ಕೋಬೋದು. ಬಿಸಿಲಲ್ಲೆಲ್ಲ ಓಡಾಡಿ ಕೆಲವೊಂದು ಸಾರಿ ಕೈ ಕಾಲು ಕೂಡ ತುಂಬ ಕಪ್ಪಗಾಗಿರುತ್ತೆ. ಆವಾಗ ಕೂಡ ನಾವು ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು 10 ನಿಮಿಷ ಬಿಟ್ಟು ವಾಶ್ ಮಾಡಿಕೊಂಡ್ರೆ ಎಲ್ಲ ಟ್ಯಾನ್ ರಿಮೂವ್ ಆಗುತ್ತೆ. ರೆಮೆಡಿ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ, ಆರಾಮಾಗಿ ನೀವು ಇದನ್ನು ಟ್ರೈ ಮಾಡ್ಬೋದು. ಲೆಮನಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನ್ಯಾಚುರಲ್ಲಾಗಿ ನಮ್ಮ ಫೇಸ್ ಬ್ಲೀಚ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೈಟ್ ಮಲಗೋಕ್ಕಿಂತ ಮುಂಚೆ ಈ ಹೋಮ್ ಮೇಡ್ ಬ್ಲೀಚ್ನ ನೀವು ಅಪ್ಲೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಒಮ್ಮೆ ಅಥವಾ 15 ದಿವಸಕ್ಕೊಮ್ಮೆ ನಾವು ಇದನ್ನು ಅಪ್ಲೈ ಮಾಡ್ಕೋಬೋದು. ಅಥವಾ ನಮಗೆ ಯಾವಾಗಲಾದರೂ ಬಿಸಿಲಿಗೆ ಹೊರಗಡೆ ಹೋಗಿ ಬಂದಾಗ ಸ್ಕಿನ್ ಒಂಥರ ಕಪ್ಪಗಾಗಿದೆ ಅನ್ನಿಸ್ದಾಗಲೂ ಕೂಡ ಇದನ್ನು ನಾವು ಅಪ್ಲೈ ಮಾಡ್ಕೋಬೋದು. ಇದು ಬರೀ ನಮ್ಮ ಸನ್ ಟ್ಯಾನ್ ರಿಮೂವ್ ಮಾಡೋದಕ್ಕಷ್ಟೇ ಹೆಲ್ಪ್ ಮಾಡೋದಿಲ್ಲ, ನಮ್ಮ ಸ್ಕಿನ್ನನ್ನು ಮಾಯಿಶ್ಚರೈಸ್ ಆಗಿ ಇಡೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ನೀವು ಕಾಟನ್ ಬಾಲ್ಸ್ ಬದಲು ಕೈಯಿಂದ ಸ್ಕ್ರಬ್ ಥರ ನೀವು ಮಸಾಜ್ ಮಾಡಿಕೊಂಡ್ರೆ ನಿಮ್ಮ ಫೇಸಲ್ಲಿರೋ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡೋಕ್ಕೂ ಇದು ತುಂಬ ಹೆಲ್ಪ್ ಮಾಡುತ್ತೆ. ಇದನ್ನು ಅಪ್ಲೈ ಮಾಡಿಕೊಂಡು 10-15 ನಿಮಿಷ ಬಿಡಬೇಕು. ಈ ಹೋಮ್ ಮೇಡ್ ಬ್ಲೀಚನ್ನು ನಾನು ತುಂಬ ದಿವಸದಿಂದ ಮಾಡ್ಕೊಂಡು ಬಂದಿದ್ದೀನಿ. ವಾರಕ್ಕೊಂದ್ಸಾರಿ ಅಥವಾ 15 ದಿವಸಕ್ಕೊಂದ್ಸಾರಿ ಆದರೂ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊಂಡಿರ್ತೀನಿ. ನಿಮಗೂ ಯೂಸ್ಫುಲ್ ಆಗಲಿ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಮಾಡಬೇಕಾದ್ರೆ ನನ್ನ ಮಗ ತುಂಬ ಡಿಸ್ಟರ್ಬ್ ಮಾಡಿದ್ದಾನೆ, ತುಂಬ ಕಾಟ ಕೊಡ್ತಾ ಇದ್ದ. ಕೆಲವೊಂದು ಪಾರ್ಟ್ಸನ್ನು ನಾನು ಡಿಲೀಟ್ ಮಾಡಿ ಹಾಕಿದ್ದೀನಿ, ಕೆಲವೊಂದನ್ನು ನಾನು ಮಾತಾಡಬೇಕು ಅಂದ್ಕೊಂಡಿದ್ದನ್ನಂತೂ ಮಾತಾಡೋಕ್ಕೆ ಆಗಲಿಲ್ಲ, ಆ ಥರ ಡಿಸ್ಟರ್ಬ್ ಮಾಡಿದ್ದಾನೆ. ಹಾಯ್ ಫ್ರೆಂಡ್ಸ್, ಈಗ 10-15 ನಿಮಿಷ ನಾನು ಇದನ್ನು ಡ್ರೈ ಆಗೋಕ್ಕೆ ಬಿಡ್ತಾ ಇದ್ದೀನಿ. ನೋಡಿ, ಈಗ 15 ಮಿನಿಟ್ಸ್ ಆಯಿತು, ನಾನು ಫೇಸ್ ವಾಶ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ನಾನು ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ರಿಸಲ್ಟ್ ಬಂದಿದೆ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಗ್ಲೋನೆಸ್ಸು. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಇದು ಸ್ಕಿನ್ನನ್ನು ಬರೀ ವೈಟ್ ಮಾಡೋದಷ್ಟೇ ಅಲ್ಲ, ನಮ್ಮ ಸ್ಕಿನ್ನನ್ನು ಟೈಟ್ನಿಂಗ್ ಕೂಡ ಮಾಡುತ್ತೆ. ಇದು ತುಂಬ ಯೂಸ್ಫುಲ್ಲು. ಇದನ್ನು ನಾನು ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ನ್ಯಾಚುರಲ್ಲಾಗಿ ಇದು ಸ್ಕಿನ್ನನ್ನು ವೈಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಯಾಕಂದರೆ ನಾನು ಬ್ಲೀಚ್ ಒಂದೆರಡು ಸಾರಿ ಮಾಡ್ಕೊಂಡಾಗ ಏನಾಯ್ತಂದರೆ ಸ್ವಲ್ಪ ಇಲ್ಲೆಲ್ಲ ನನ್ನ ಫೇಸ್ ಮೇಲಿರೋ ಹೇರ್ಸ್ ಎಲ್ಲ ಏನಾಗೋಕ್ಕೆ ಶುರು ಆಯ್ತಂದರೆ ಒಂಥರ ಶೈನಿಂಗ್ ಬರೋಕ್ಕೆ ಶುರು ಆಯಿತು. ನೀವು ಕೂಡ ಟ್ರೈ ಮಾಡ್ಬೋದು, 100% ರಿಸಲ್ಟ್ ಸಿಗುತ್ತೆ, ನೋ ಡೌಟ್. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.